ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯುಗಾದಿ ಶುಭಕೃತ್ ಸಂವತ್ಸರದ ಶ್ರೇಷ್ಠವಾದ ಪರ್ವಕಾಲ. ಈ ಪವಿತ್ರವಾದ ಶುಭ ದಿನದಂದು ಎಲ್ಲ ವಿದ್ವಾಂಸರು ಹಾಗೂ ವಿದ್ಯಾರ್ಥಿಗಳು, ಸಜ್ಜನರು, ವಿಶೇಷವಾಗಿ ಶುಭ ಸಂಕಲ್ಪವನ್ನು ಮಾಡಬೇಕು. ಶ್ರೀಮದಾಚಾರ್ಯರ ಆದೇಶದಂತೆ ಶ್ರವಣಾದಿ ವಿನಾ ನೈವ ಕ್ಷಣಂತಿಷ್ಠೇದಪಿ ಕ್ವಚಿತ್ ಅತ್ಯಶಕ್ಯೇತು ನಿದ್ರಾದೌ ಪುನರೇವ ಸಮಾಚರೇ. ಸಚ್ಚಾಸ್ತ್ರಗಳ ಅಧ್ಯಯನ, ಶ್ರೀಮನ್ಯಾಯಸುಧಾದಿ ಗ್ರಂಥಗಳ ಅಧ್ಯಯನ, ವ್ಯಾಸತ್ರಯ, ತತ್ವಪ್ರಕಾಶಿಕ, ಸರ್ವಮೂಲ ಗ್ರಂಥಗಳು ಹಾಗೂ ಇನ್ನಿತರ ಟೀಕಾಗ್ರಂಥಗಳು, ಟಿಪ್ಪಣಿ ಗ್ರಂಥಗಳು, ಇತಿಹಾಸ ಪುರಾಣಗಳು, ಪಂಚರಾತ್ರಾದಿ ಆಗಮಗಳು, ಧರ್ಮಶಾಸ್ತ್ರ ಹಾಗೂ ಇನ್ನನೇಕ ವಿವಿಧ ಶಾಸ್ತ್ರಗಳು, ಇವುಗಳ ನಿರಂತರವಾದ ಅಧ್ಯಯನ, ಅವಲೋಕನ, ಸಂಶೋಧನ, ಪ್ರಮೇಯಗಳ ಸಂಗ್ರಹ ಹಾಗೂ ಪರಮತೀಯರು ಮಾಡುವ ಆಕ್ಷೇಪಗಳಿಗೆ ಸಮಾಧಾನ, ಹೀಗೆ ಇವುಗಳಲ್ಲಿಯೇ ಜೀವನವನ್ನು ವಿಶೇಷವಾಗಿ ಮೀಸಲಾಗಿಡಬೇಕು. ದೇವರು, ಶ್ರೀಮನ್ ಮೂಲರಾಮದೇವರು, ದಿಗ್ವಿಜಯ ರಾಮದೇವರು, ವೇದವ್ಯಾಸದೇವರು ವಿಶೇಷವಾಗಿ ಆ ಶಕ್ತಿಯನ್ನು, ಉತ್ಸಾಹವನ್ನು, ಸದವಕಾಶವನ್ನು ಎಲ್ಲ ವಿದ್ವಾಂಸರಿಗೂ ವಿದ್ಯಾರ್ಥಿಗಳಿಗೂ ನೀಡಲಿ. ವಿದ್ಯಾರ್ಥಿಗಳು ವಿಶೇಷವಾಗಿ ಆಸಕ್ತಿಯಿಂದ ಅಧ್ಯಯನವನ್ನು ಮಾಡಿ, ಪ್ರಧಾನವಾಗಿ ವೇದಾಂತಶಾಸ್ತ್ರ ಹಾಗೂ ಅದಕ್ಕೆ ಅಂಗಭೂತವಾಗಿ ತರ್ಕ, ವ್ಯಾಕರಣ, ಮೀಮಾಂಸಾ ಸಾಹಿತ್ಯ ಇತ್ಯಾದಿಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ, ಆಮೂಲಾಗ್ರ ಅಧ್ಯಯನ ಮಾಡಿ, ಮುಖೋದ್ಗತವಾಗಿ ಆ ಗ್ರಂಥಗಳ ಪರೀಕ್ಷೆಯನ್ನು ಕೊಟ್ಟು, ಪರೀಕ್ಷೆ ಕೊಟ್ಟು ಮರೆಯದಂತೆ ಆ ಗ್ರಂಥಗಳನ್ನು ಪುನಃ ಪುನಃ ಆವೃತ್ತಿ ಮಾಡ್ತಾ ಅವುಗಳನ್ನೆಲ್ಲ ಜೀವಂತವಾಗಿ ಉಳಿಸಿಕೊಂಡು ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಗೆ ಅದರ ಉಪಯೋಗವಾಗಬೇಕು. ಜ್ಞಾನವನ್ನು ಪಡೆದುಕೊಳ್ಳುವುದು ಎಷ್ಟು ಮಹತ್ವದ್ದೋ ಅಷ್ಟೇ ಭಗವಂತನಲ್ಲಿ ಭಕ್ತಿ, ವಾಯುದೇವರಲ್ಲಿ, ತಾರತಮ್ಯ ಕ್ರಮದಲ್ಲಿ ಎಲ್ಲ ದೇವತೆಗಳಲ್ಲಿ, ಋಷಿಮುನಿಗಳಲ್ಲಿ, ಯತಿವರೇಣ್ಯರಲ್ಲಿ, ದಾಸರಲ್ಲಿ, ಗುರುಪರಂಪರೆಯಲ್ಲಿ ದೃಢವಾದ ಭಕ್ತಿ ಮತ್ತು ಶ್ರದ್ಧೆ. ಇವರ ಅನುಗ್ರಹದಿಂದ ಎಲ್ಲ ಆಪತ್ತುಗಳ ಪರಿಹಾರವಾಗಿ ಎಲ್ಲ ಇಷ್ಟಾರ್ಥಗಳ ಪ್ರಾಪ್ತಿಯಾಗ್ತದೆ ಎನ್ನುವುದು ಪರಮಸತ್ಯ. ಆ ಪರಮಸತ್ಯದ ಬಗ್ಗೆ ಅತಿ ದೃಢವಾದ ಶ್ರದ್ಧೆಯನ್ನು ಇಟ್ಟುಕೊಳ್ಳುವುದು ಬಹಳ ದೊಡ್ಡದು. ಅದೇ ಶಾಸ್ತ್ರಾಧ್ಯಯನದ ಪ್ರಧಾನವಾದ ಲಾಭ. ಆ ಭಕ್ತಿ ಶ್ರದ್ಧೆಗಳನ್ನು ದಿನದಿನಕ್ಕೆ ಇಷ್ಟು ಪುಟಗಳ ಅಧ್ಯಯನ ಅಂತ ಅಧ್ಯಯನದಲ್ಲಿ ಪ್ರಗತಿಯಾದಂತೆ ಭಕ್ತಿಯಲ್ಲಿ ಪ್ರಗತಿಯಾಗಬೇಕು. ಭಗವಂತನ ಗುಣಗಳ ಅನುಸಂಧಾನ, ನಿನ್ನೆ ಬೆಳಗ್ಗೆ ಮಾತ್ರ ದೇವರ ಸ್ಮರಣೆ ಆಗಿತ್ತು, ಇವತ್ತು ಎರಡು ಬಾರಿ ದೇವರ ಸ್ಮರಣೆ, ನಾಳೆ ನಾಲ್ಕು, ಹತ್ತು ಬಾರಿ ಪ್ರತಿಯೊಂದು ಕಾರ್ಯದ ಪ್ರಾರಂಭದಲ್ಲಿ, ಪ್ರತಿಯೊಂದು ಕಾರ್ಯದ ಪ್ರಾರಂಭದಲ್ಲಿ ಕೊನೆಯಲ್ಲಿ, ಪ್ರತಿಯೊಂದು ಕಾರ್ಯದ ಪ್ರಾರಂಭದಲ್ಲಿ ಮಧ್ಯದಲ್ಲಿ ಕೊನೆಯಲ್ಲಿ, ಹೀಗೆ ದಿನ ದಿನಕ್ಕೆ ಆ ಭಗವಂತನ ಸ್ಮರಣೆಯನ್ನು, ಹರಿವಾಯು ಗುರುಗಳಲ್ಲಿರುವ ಭಕ್ತಿಯನ್ನೂ ನಾವು ಬೆಳೆಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ತನ್ನಷ್ಟಕ್ಕೆ ತಾನೇ ಬೆಳೆಯಲಿ ಅಂತಲ್ಲ, ಅಧ್ಯಯನದಲ್ಲಿ ಹೇಗೆ ಪ್ರಯತ್ನ ಇದೆ ಹಾಗೆ ಭಕ್ತಿಯ ಅಭಿವೃದ್ಧಿಯಲ್ಲಿ ವಿಶೇಷವಾದ ಪ್ರಯತ್ನ, ವೈರಾಗ್ಯದ ಅಭಿವೃದ್ಧಿಯಲ್ಲಿ ನಾನಾ ತರಹದ ವಿಷಯಗಳ ಚಿಂತನ, ಅವುಗಳ ಅಪೇಕ್ಷೆ, ಅನಿಷಿದ್ಧವಾದ ಸಾಧನೆಗೆ ಉಪಯುಕ್ತವಾದ ವಿಷಯಗಳನ್ನು ಸೇವಿಸಿದರೂ ಕೂಡ ನಿಷಿದ್ಧವಾದ ವಿಷಯಗಳ ಸೇವನೆಯನ್ನು ಸರ್ವಥಾ ಮಾಡಬಾರದು. ವಿಹಿತವಾದದ್ದನ್ನು ಅವಶ್ಯಕತೆಗಿಂತಲೂ ಹೆಚ್ಚಿಗೆ ಸೇವನೆ ಮಾಡದೇ ಇರೋ ಹಾಗೆ, ಸೇವನೆ ಮಾಡಿದರೂ ದಿನ ದಿನಕ್ಕೆ, ತಿಂಗಳು ತಿಂಗಳುಗಳಿಗೆ ಆ ವೈರಾಗ್ಯದಲ್ಲಿಯೂ ಅಭಿವೃದ್ಧಿಯಾಗುವಂತೆ ಪ್ರಯತ್ನವನ್ನು ಮಾಡಿದರೆ ಮಾತ್ರ ನಾವು ಸಾಧನ ಮಾರ್ಗದಲ್ಲಿ ಮುಂದೆ ಹೋಗುವುದಕ್ಕೆ ಸಾಧ್ಯ ಇದೆ. ಆ ರೀತಿಯ ಪ್ರಯತ್ನ ಎಲ್ಲ ವಿದ್ಯಾರ್ಥಿಗಳಲ್ಲಿಯೂ ವಿದ್ವಾಂಸರಲ್ಲಿಯೂ ಹರಿವಾಯು ಗುರುಗಳ ಅನುಗ್ರಹದಿಂದ ನಡೀತಾನೇ ಇರುತ್ತೆ, ಇನ್ನಷ್ಟು ವಿಶೇಷವಾಗಿ ನಡೆಯಲಿ. ಆ ರೀತಿ
ಜ್ಞಾನಭಕ್ತಿ ವಿರಕ್ತಿಗಳ ಅಭಿವೃದ್ಧಿಗೆ ಈ ಅಧ್ಯಯನವೂ ಒಂದು ಸಾಧಕವಾಗುತ್ತೆ. ವಿಶೇಷವಾಗಿ ಗುರುಸ್ಮರಣೆ, ದೇವತಾಸ್ಮರಣ, ವಾಯುಸ್ತುತಿ, ವಿಷ್ಣು ಸಹಸ್ರನಾಮ ಹಾಗೂ ವಿಶೇಷವಾಗಿ ಉಪದೇಶ ತೆಗೆದುಕೊಂಡ ವಿಷ್ಣು ಮಂತ್ರಗಳ, ವೈಷ್ಣವ ಮಂತ್ರಗಳ ಜಪ, ಇವುಗಳಿಂದ ಆ ಎಲ್ಲ ಕಾರ್ಯಗಳು, ಜ್ಞಾನಭಕ್ತಿ ವೈರಾಗ್ಯಗಳ ಅಭಿವೃದ್ಧಿ ಹಾಗೂ ಇನ್ನಿತರ ಎಲ್ಲ ಸತ್ಕಾರ್ಯಗಳಲ್ಲಿ ಯಶಸ್ಸು ಸಿಗುವಂತೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನೀವು ಅಧ್ಯಯನ ಮಾಡುವುದು, ಆತ್ಮೋನ್ನತಿಗಾಗಿ ಸಾಧನೆ ಮಾಡುವುದು ಹೇಗೆ ಮಹತ್ವದ್ದು, ಹಾಗೆ ಶಿಷ್ಯರಿಗೆ ಎಷ್ಟು ಸಾಧ್ಯವೋ ಅಷ್ಟು ಸಜ್ಜನರಿಗೆ, ಶಿಷ್ಯರಿಗೆ, ಯೋಗ್ಯರಾದ ಅಧಿಕಾರಿಗಳಿಗೆ ಶಾಸ್ತ್ರಗಳ ಉಪದೇಶವನ್ನು ಮಾಡಿ ಧರ್ಮಾನುಷ್ಠಾನದಲ್ಲಿ ದೀಕ್ಷೆಯನ್ನು ಹುಟ್ಟಿಸಿ, ವಿಶೇಷವಾಗಿ ವಿದ್ವಾಂಸರು ಯುವಕ ಯುವತಿಯರಲ್ಲಿ ಧರ್ಮದ ದೀಕ್ಷೆಯನ್ನು, ವಿಶೇಷವಾಗಿ ಜ್ಞಾನದ ಒಂದು ನಿಷ್ಠೆಯನ್ನು ಹುಟ್ಟಿಸಿ ಆ ಮಾರ್ಗದಲ್ಲಿ ಅವರನ್ನು ನಡೆಸಿಕೊಂಡು ಹೋಗೋದು ಇದೊಂದು ದೊಡ್ಡದಾದ ಗುರಿ. ಅದು ಶ್ರೀಮದ್ ಆಚಾರ್ಯರ ಆದೇಶ, ಎಲ್ಲ ಗುರುಗಳ ಆದೇಶ, ವೇದದ ಸಂದೇಶ ಅಂತ ತಿಳಿದುಕೊಂಡು ಅದನ್ನು ಪರಿಪಾಲನೆ ಮಾಡಬೇಕು. ಆ ಶಕ್ತಿಯನ್ನು ಎಲ್ಲರಿಗೂ ದೇವರು ಕರುಣಿಸಲಿ. ಯಾವ ವಿಘ್ನಗಳು ಬರದಂತೆ ಆಯುಷ್ಯ ಆರೋಗ್ಯಾದಿಗಳನ್ನು ಕೊಟ್ಟು ನಿಮಗೂ, ನಿಮ್ಮ ತಂದೆ ತಾಯಿ, ಬಂಧು ಬಳಗ, ಇಷ್ಟಮಿತ್ರರೆಲ್ಲರಿಗೂ ಸೌಖ್ಯವನ್ನು ನೀಡಿ ಈ ಸಾಧನೆಯನ್ನು ನಿರಂತರವಾಗಿ ದೇವರು ಮಾಡಿಸಲಿ ಅಂತ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ, ಎಲ್ಲ ಗುರು ಪರಂಪರೆಯಲ್ಲಿ ಅಂತರ್ಯಾಮಿಯಾದ, ತತ್ವಾಭಿಮಾನಿ ದೇವತೆಗಳಲ್ಲಿ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರು, ವಂಶರಾಮದೇವರು, ಪ್ರಸನ್ನ ವಿಠಲ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಶುಭಕೃತ್ ಸಂವತ್ಸರ ನಿಜವಾಗಿ ಶುಭಕೃತ್ತಾಗಲಿ, ಎಲ್ಲರಿಗೂ ಶುಭ ಉಂಟಾಗಲಿ. ಶುಭಮಿಚ್ಛತ ಅಂತನ್ನುವ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ಮಾಡುವಾಗ ಟೀಕಾಕೃತ್ಪಾದರು ಈ ಎಲ್ಲ ಜ್ಞಾನ ಭಕ್ತಿ ವೈರಾಗ್ಯ ಶ್ರವಣ ಮನನ ನಿಧಿಧ್ಯಾಸನಾದಿಗಳು ಇವುಗಳೆಲ್ಲವೂ ಶುಭ ಅಂತ ಹೇಳಿದ್ದಾರೆ. ಶುಭ ಸಾಧನವಾದದ್ದೆಲ್ಲವೂ ಶುಭವೇ. ಆ ಮೋಕ್ಷ ಹಾಗೂ ಅಪರೋಕ್ಷ ಜ್ಞಾನ ಅದಕ್ಕೆ ಸಾಧನವಾದದ್ದು, ಅದಕ್ಕೆ ಸಾಧನವಾದದ್ದೆಲ್ಲವೂ ಶುಭ. ಅಂತಹ ಶುಭಕೃತ್ ಆಗಿ ಈ ಸಂವತ್ಸರ ವಿಶೇಷವಾಗಿ ಎಲ್ಲರಿಗೂ ಮಂಗಲಪ್ರದವಾಗಲಿ ಅಂತ ಪ್ರಾರ್ಥನೆ ಮಾಡುತ್ತೇವೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.